ಎಸ್, ರಾಜ್ಯಾಧ್ಯಕ್ಷರ ರಾಜೀನಾಮೆಯ ಬೆನ್ನಲ್ಲೇ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಜೆಡಿಎಸ್ ಪಕ್ಷದ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ಇದು ಬಹಳ ನಿರೀಕ್ಷಿತವಾದಂತಹ ಪ್ರಶ್ನೆ, ಹಾಗೇನೆ ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ. ಯಾರಿಗೆ ಮಣೆ ಹಾಕ್ತಾರೆ? ಅಳೆದು ತೂಗಿ ಹೆಚ್ ವಿಶ್ವನಾಥರನ್ನ ಹಿರಿಯರನ್ನ ಆಯ್ಕೆ ಮಾಡಲಾಗಿತ್ತು, ಆದರೆ ಈಗ ಯಾರಾಗ್ತಾರೆ? ಮುಖ್ಯಮಂತ್ರಿ ಕುಮಾರಸ್ವಾಮಿಗಳೇ ಹಾಕ್ತಾರಾ ಮತ್ತೊಮ್ಮೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ? ಮತ್ತೊಮ್ಮೆ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾರಾ? ಎರಡೆರಡು ರೀತಿಯ ಒಂದು ಸವಾಲನ್ನು ಸ್ವೀಕರಿಸ್ತಾರಾ? ಒಂದು ಮುಖ್ಯಮಂತ್ರಿಯಾಗಿ, ಜೊತೆಗೆ ರಾಜ್ಯಾಧ್ಯಕ್ಷರಾಗಿ, ಅಥವಾ ಯುವ ನಾಯಕರಿಗೆ ದಳಪತಿಗಳು ಪಟ್ಟವನ್ನು ಕಟ್ಟಿ ತಮ್ಮ ಅಶ್ವಮೇಧ ಯಾಗವನ್ನು ಮುಂದುವರಿಸ್ತಾರಾ? ಯಾಕೆಂದರೆ ಹಿರಿಯ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ತಾರಾ? ಯಾರನ್ನು ಆಯ್ಕೆ ಮಾಡ್ತಾರೆ? ಹಿರಿಯರು ಅಂತಂದರೆ ಯಾರಿದ್ದಾರೆ ಲಿಸ್ಟಲ್ಲಿ, ಅಥವಾ ಯುವಕರು ಅಂತಂದರೆ ಯಾರಿದ್ದಾರೆ? ಸೊ ಇದು ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಜೆಡಿಎಸ್ಗೆ ಇದು ಕೂಡ ಒಂದು ಸವಾಲಿನ ವಿಚಾರ. ಸೊ ಸಾಕಷ್ಟು ಜನ ಇದ್ದಾರೆ ಹಿರಿಯರು, ಮತ್ತು ಅಥವಾ ಕಿರಿಯರನ್ನ ಪರಿಗಣಿಸ್ತಾರ ಅನ್ನೋದು ಸಾಕಷ್ಟು ಜಿಜ್ಞಾಸೆಯನ್ನು ಕೂಡ ಮೂಡಿಸ್ತಾ ಇದೆ. ಎಸ್, ವೈಎಸ್ವಿ ದತ್ತ ಜೆಡಿಎಸ್ನಲ್ಲಿ ಶಾಸಕರಾಗಿದ್ದವರು, ಹಿರಿಯ ನಾಯಕರು ಕೂಡ, ಸಾಕಷ್ಟು ಅನುಭವಿಗಳು. ಹಾಗೆಯೇ ಪಿ ಜಿ ಆರ್ ಸಿಂಧ್ಯಾ ಅವರು ಕೂಡ ಹಿರಿಯ ನಾಯಕರು, ಅನುಭವಿಗಳು. ಸೊ ಈ ಅಂದರೆ ಹಿರಿಯರನ್ನು ಪರಿಗಣಿಸುವಂಥದ್ದಾದರೆ ಇವರಿಬ್ಬರನ್ನು ಪರಿಗಣಿಸಬಹುದಾ? ಮುಂದಿನ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಯಾರಾಗುತ್ತಾರೆ? ಸೊ ಇದು ಈ ಲಿಸ್ಟ್ನಲ್ಲಿ ಪ್ರಮುಖವಾಗಿ ಈ ಇಬ್ಬರ ಹೆಸರು ಕೇಳಿಬರ್ತಾ ಇದೆ. ವೈಎಸ್ವಿ ದತ್ತ, ಹಾಗೆಯೇ ಪಿ ಜಿ ಆರ್ ಸಿಂಧ್ಯಾ. ಈ ಹಿರಿ ತಲೆಗಳನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಇಬ್ಬರಲ್ಲಿ ಒಬ್ಬರನ್ನು ಬಹುಶಃ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಹೊಸ ಮೆರಗನ್ನು ತಂದುಕೊಳ್ಳಬಲ್ಲರ ಅನ್ನುವಂಥದ್ದು. ಯಾಕೆಂದರೆ ಈಗಾಗಲೇ ಎಚ್ ವಿಶ್ವನಾಥ್ ಹೇಳಿರೋ ಹಾಗೆ ಸ್ವಪಕ್ಷದಲ್ಲೇ ಕೆಲವು ಗೊಂದಲಗಳು ಇದ್ದವು, ಕೆಲವು ಜೆ ಡಿ ಎಸ್ನ ನಾಯಕರ ವಿರುದ್ಧವೂ ಕೂಡ ಗರಂ ಆದರು. ಸೊ ಹೀಗಿದ್ದಾಗ ಎಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಮುಂದಿನ ಸಾರಥಿ ಯಾರು ಆಗಿದರೆ ಜೆ ಡಿ ಎಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಅನ್ನುವಂಥದ್ದು? ಸ್ವತಃ ಕುಮಾರಸ್ವಾಮಿಯವರು ಈ ಒಂದು ಪಕ್ಷದ ಹೊಣೆಯನ್ನು, ಜವಾಬ್ದಾರಿಯನ್ನು ಹೊತ್ಕೊಳ್ತಾರಾ? ಪಕ್ಷವನ್ನು ಮುನ್ನಡೆಸ್ತಾ, ಈ ಕಡೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ನಿಭಾಯಿಸ್ತಾ, ಎರಡೆರಡು ದೋಣಿಯಲ್ಲಿ ಪಯಣ ಸಾಗುತ್ತಾ ಅನ್ನುವಂಥದ್ದು. ಅದರನ್ನು ಹೊರತುಪಡಿಸಿದರೆ ಪಿ ಜಿ ಆರ್ ಸಿಂಧ್ಯಾ ಹಿರಿಯ ನಾಯಕರಿದ್ದಾರೆ, ಹಾಗೆ ವೈಎಸ್ವಿ ದತ್ತ ಕೂಡ ಹಿರಿಯ ನಾಯಕರಿದ್ದಾರೆ. ಸೊ ಇವರಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದಾ? ಯಾಕೆಂದರೆ ಇವತ್ತು ನಡೆಯುವಂತಹ ಜೆ ಪಿ ನಗರದ ನಿವಾಸದಲ್ಲಿ ನಡೆಯುವಂತಹ ಶಾಸಕರ ಸಭೆ ಸಾಕಷ್ಟು ವಿಚಾರಗಳಿಗೆ ಮುನ್ನುಡಿಯನ್ನು ಬರೆಯುತ್ತೆ ಜೆ ಡಿ ಎಸ್ ಪಕ್ಷದಲ್ಲಿ. ಯಾಕೆಂದರೆ ಒಂದು ಕಡೆ ಮೈತ್ರಿ ಸರ್ಕಾರವನ್ನು ಉಳಿಸ್ಕೊಳ್ಳೋದು, ಜೊತೆಗೆ ಖಾಲಿ ಇರುವಂತಹ ಹುದ್ದೆಗಳನ್ನು, ಅಂದರೆ ಸಚಿವ ಸ್ಥಾನದಲ್ಲಿ ಯಾರನ್ನು ತಂದು ಕೂರಿಸೋದು, ಪ್ರಮುಖವಾಗಿ ಇವತ್ತು ರಾಜೀನಾಮೆ ಕೊಟ್ಟಂತಹ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಯಾರನ್ನ ಕೂರಿಸೋದು, ಇದ್ರ ಬಗ್ಗೆ ಕೂಡ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಎಸ್, ಎಲ್ಲ ಬೆಳವಣಿಗೆಗಳ ಬಗ್ಗೆ, ಜೊತೆಗೆ ರಾಜ್ಯಾಧ್ಯಕ್ಷರ ರಾಜೀನಾಮೆ, ಜೊತೆಗೆ ಮುಂದೆ ಯಾರಾಗ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿ ದಶರಥ್ ಸಾವ್ ಅವರು ಹೆಚ್ಚಿನ ಮಾಹಿತಿಯನ್ನು ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ದಶರಥ್, ಒಂದು ನೋವು, ಜೊತೆಗೆ ದೂರು, ಕೋಪ, ಸಿಟ್ಟು, ಆಕ್ರೋಶ, ಜೊತೆಗೆ ವಿಷಾದ, ಇದರ ಜೊತೆ ವಿದಾಯ ಹೇಳಿದ್ದಾರೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಚ್ ವಿಶ್ವನಾಥ್. ಮುಂದೆ ಏನು ಅನ್ನುವಂಥದ್ದು, ಜೊತೆಗೆ ಇದನ್ನು ಜೆ ಡಿ ಎಸ್ ಯಾವ ರೀತಿಯಾಗಿ ರಿಸೀವ್ ಮಾಡಿಕೊಳ್ಳುತ್ತೆ ಅಂತ? ಗುರುಪ್ರಸಾದ್, ನಿರೀಕ್ಷೆಯಂತೆ ಇವತ್ತು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಚ್ ವಿಶ್ವನಾಥ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ನಾಲ್ಕು ಪುಟಗಳ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಷಯಗಳನ್ನ ಹಾಕಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹೊಣೆಗಾರಿಕೆ ಒಂದು ಕಡೆ ತೋರಿಸಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಹೊಣೆಗಾರಿಕೆಯನ್ನ ಒಂದ್ ಕಡೆ ಒಪ್ಕೊಂಡಿದ್ರೆ, ಇನ್ನೊಂದ್ ಕಡೆ ಸಂಪೂರ್ಣ ಸಮನ್ವಯ ಸಮಿತಿಯಲ್ಲಿ ಅವರಿಗೆ ಸ್ಥಾನ ತೆಗೆದಿಲ್ಲ ಅನ್ನೋದು ಕೂಡ ಸರ್ಕಾರ ಎರಡೂ ಕೂಡ ಸಮನ್ವಯತೆ ವಿಫಲ ಆಗಿದೆ ಅನ್ನೋದನ್ನು ಕೂಡ ಅವರು ಪರೋಕ್ಷಿದ್ದಾರೆ. ಜೊತೆಗೆ ಅವರ ಅಣತಿಯಂತೆ ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಯಾವುದೇ ಅಧಿಕಾರ ಆಗ್ಲಿ ಅಥವಾ ಚಿಕ್ಕ ಟಿಕೆಟ್ ಕೊಡುವ ಶಕ್ತಿ ಇಲ್ಲ ಅನ್ನೋದು, ಒಂದ್ ಕಡೆ ರಿಮೋಟ್ ಕಂಟ್ರೋಲ್ ರಾಜ್ಯಾಧ್ಯಕ್ಷ ಆಗೋ ರೀತಿಯಲ್ಲಿ ಆಗಿತ್ತು ಅನ್ನೋ ನೋವನ್ನ ಕೂಡ ಒಟ್ಟಾರೆ ಎಲ್ಲ ನೋವನ್ನ ವಿಷಾದದೊಂದಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತೊರೆದಿದ್ದಾರೆ. ಈಗ ಜೆ ಪಿ ಭವನಕ್ಕೆ ತೆರಳಿರುವಂತ ಎಚ್ ವಿಶ್ವನಾಥ್ ಅವರು ದೇವೇಗೌಡರ ಟೇಬಲ್ಗೆ ರಾಜೀನಾಮೆ ಪತ್ರವನ್ನ ಇಟ್ಟು ಅವರು ಹೇಳ್ತಾರೆ. ಭೇಟಿ ಮಾಡಿ ರಾಜ್ಯವನ್ನು ಅಂಗೀಕರಿಸುವಂತೆ, ರಾಜೀನಾಮೆಗೆ ಎಚ್ ಡಿ ದೇವೇಗೌಡರು ಒಪ್ತಾರ ಅಥವಾ ಮನವೊಲಿಸಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಯುವಂತೆ ಸೂಚಿಸ್ತಾರ, ಅದೇ ಇರುವಂತ ಪ್ರಶ್ನೆ. ಜೊತೆಗೆ ಈ ಬಗ್ಗೆ ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ, ನನಗೆ ಯಾರು ಮುಂದೆ ಬೇಕಾದ್ರೂ ಮಾತಾಡ್ತೀನಿ, ಆದ್ರೆ ದೇವೇಗೌಡರ ಮುಂದೆ ಹೋಗಿ ನನ್ನ ರಾಜೀನಾಮೆ ಅಂಗೀಕರಿಸಿ ಅಂತ ನಾನು ಬಲವಂತ ಮಾಡುವಂತ ಸ್ಥಿತಿ ಆ ಶಕ್ತಿ ನನ್ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲೊಂದ್ ಕಡೆ ಹಠ ಹಿಡಿದು ಪಟ್ಟು ಹಿಡಿದು ದೇವೇಗೌಡರು ಪಕ್ಷದಲ್ಲೇ ಮುಂದುವರಿರಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಮುಂದುವರಿಬೇಕಾಗತ್ತೆ. ಆದ್ರೆ ಸವಾಲ್ ಇರುವಂತದ್ದು ಎಚ್ ವಿಶ್ವನಾಥ್ ಅವರು ಇಷ್ಟೆಲ್ಲ ತೋಡ್ಕೊಂಡಿರುವಂತ ನೋವುಗಳಿದೆ, ಅಸ್ಮಾನಗಳಿದೆ, ಅವೆಲ್ಲವನ್ನು ಕೂಡ ಸರಿಪಡಿಸುವಂತ ಹೊಣೆಗಾರಿಕೆ ಜವಾಬ್ದಾರಿಯನ್ನ
ದೇವೇಗೌಡರು ಒಪ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಮನ್ವಯ ಸಮಿತಿಯಲ್ಲಿ ಸ್ಥಾನ ಕಳಿಸುವುದರ ಜೊತೆ ಜೊತೆಗೆ ಅಧ್ಯಕ್ಷ ಸ್ಥಾನದಲ್ಲಿ ಪೂರ್ಣ ಜವಾಬ್ದಾರಿಯನ್ನ ಕೊಟ್ಟು ಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟು ಅವ್ರಿಗೆ ಪಕ್ಷ ಜವಾಬ್ದಾರಿಯನ್ನ ಸಂಘಟನೆಯನ್ನ ಮುಂದುವರಿಸೋದು ಕೊಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲವೂ ಕೂಡ ಈಡೇರಿದ್ರೆ ಮುಂದುವರಿತಾರ ಬಿಡ್ತಾರ ಅನ್ನೋದು ಕೂಡ ಇನ್ನು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ. ಆದ್ರೆ ಎಚ್ ವಿಶ್ವನಾಥ್ ಎಲ್ಲೂ ಕೂಡ ವಿಚಲಿತರಾದಂತೆ ಕಾಣಿಸ್ತಾ ಇಲ್ಲ. ಅವರು ಸ್ಪಷ್ಟ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಇನ್ನು ಮುಂದೆ ಜೆಡಿಎಸ್ ನಲ್ಲಿ ಸದ್ಯಕ್ಕೆ ತೆರವಾಗಿರುವಂತಹ ರಾಜ್ಯಾಧ್ಯಕ್ಷ ಸ್ಥಾನದಿಂದಾಗಿ ಇಡೀ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಇಲ್ಲ, ಜಿಲ್ಲಾಧ್ಯಕ್ಷರು ಇಲ್ಲ, ಯಾವ ಪದಾಧಿಕಾರಿಗಳು ಇಲ್ಲದಂತ ಪಕ್ಷ. ಓಕೆ ದಶರಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.